ಸಂವಿಧಾನ ಪ್ರತಿಪಕ್ಷಕ್ಕೆ ಎತ್ತರದ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಿದೆ. ಪ್ರತಿಪಕ್ಷಗಳೇ ಇಲ್ಲದಂತಹ ಜನತಂತ್ರ ಪರಿಪೂರ್ಣ ಅಲ್ಲ, ಅದು ಅಪೂರ್ಣ ಅಂತ ಹೇಳಿದೆ. ಆದರೆ ಮೋದಿ ಶಾ ನೇತೃತ್ವದ ಬಿಜೆಪಿ ಕೇವಲ ಕಾಂಗ್ರೆಸ್ ಮುಕ್ತ ಭಾರತವನ್ನಲ್ಲ, ಪ್ರತಿಪಕ್ಷ ಮುಕ್ತ ಭಾರತವನ್ನು ಬಯಸ್ತಾ ಇದೆ. ಅದು ಅವರ ನಡೆಯಿಂದ ನಿಚ್ಚಳವಾಗಿ ಗೋಚರಿಸ್ತಾ ಇದೆ. ಈ ದಿನ ವೀಕ್ಷಕರೇ ನಮಸ್ಕಾರ. ಇತ್ತೀಚೆಗೆ ಚಂಡೀಗಢದ ಮೇಯರ್ ಚುನಾವಣೆಯಲ್ಲಿ ಚುನಾವಣೆಯ ಅಧಿಕಾರಿಯೇ ಅಕ್ರಮವನ್ನು ಎಸಗಿ ಬಿಜೆಪಿ ಅಭ್ಯರ್ಥಿಯನ್ನ ಅಕ್ರಮವಾಗಿ ಗೆಲ್ಲಿಸಿದ್ರು. ಈ ಮೋಸ ಸುಪ್ರೀಂ ಕೋರ್ಟ್ ಅನ್ನು ಕೂಡ ದಂಗುಬಡಿಸಿತ್ತು. ಸಿಸಿಟಿವಿಯಲ್ಲಿ ಈ ವಂಚನೆ ರೆಕಾರ್ಡ್ ಆಗಿದ್ದರಿಂದ ಜಗಜ್ಜಾಹಿರಾಯಿತು. ಪರಿಣಾಮವಾಗಿ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯವನ್ನು ಒದಗಿಸಿತು. ಇಲ್ಲ ಅಂತಂದಿದ್ರೆ ಚಂಡೀಗಢದಲ್ಲಿ ಬಿಜೆಪಿ ಅಭ್ಯರ್ಥಿಯೇ ಮೇಯರ್ ಆಗಿ ಅಧಿಕಾರವನ್ನು ಹಿಡಿತಾ ಇದ್ದ. ಇಂತಹದೊಂದು ಪ್ರಕರಣ ಹಸಿರಾಗಿದ್ದಾಗಲೇ ಗುಜರಾತಿನ ಸೂರತ್ನಿಂದ ಮತ್ತೊಂದು ವಿದ್ಯಮಾನ ವರದಿಯಾಗಿದೆ. ಗುಜರಾತಿನ ಸೂರತ್ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 17 ಲಕ್ಷ ಮತದಾರರು ಮತಗಟ್ಟೆಗೆ ಹೋಗಲಿಲ್ಲ, ಮತದಾನವನ್ನು ಮಾಡಿ ತಮ್ಮ ಹಕ್ಕನ್ನು ಚಲಾಯಿಸಲಿಲ್ಲ. ಆದರೂ ಬಿಜೆಪಿ ಅಭ್ಯರ್ಥಿ ಮುಕೇಶ್ ದಲಾಲ್ ಲೋಕಸಭಾ ಸದಸ್ಯರಾಗಿ ಚುನಾಯಿತರಾಗಿ ಹೋಗಿದ್ದಾರೆ. ಸೂರತ್ ಜಿಲ್ಲಾಧಿಕಾರಿ ಮತ್ತು ಚುನಾವಣಾಧಿಕಾರಿ ಸೌರಭ್ ಪರ್ದಿಯವರು ದಲಾಲ್ ಅವಿರೋಧ ಆಯ್ಕೆಯನ್ನು ಇದೇ ಏಪ್ರಿಲ್ 22 ಘೋಷಿಸಿಬಿಟ್ಟಿದ್ದಾರೆ. ಈಗ ಮಾತ್ರ ಅಲ್ಲ, ಈ ಹಿಂದೆಯೂ ಇಂತಹದ್ದೇ ಪ್ರಕರಣಗಳು ನಡೆದಿವೆ. ಆದರೆ ಇದು ತೀರಾ ಇತ್ತೀಚೆಗೆ ನಡೆದಂತಹ ತೀರಾ ವಿರಳಾತಿ ವಿರಳ ಅನ್ನುವಂತಹ ಬೆಳವಣಿಗೆ. ಹಲವು ಕಾರಣಗಳಿಂದ ಇದು ಕಳವಳಕಾರಿಯಾಗಿ ಕೂಡ ಇದೆ. ಮತದಾನ ನಡೆದಿದ್ದ ಪಕ್ಷದಲ್ಲಿ ಬಿಜೆಪಿ ಅಭ್ಯರ್ಥಿಯೇ ಗೆಲ್ಲುವಂತಹ ಪರಿಸ್ಥಿತಿ ಇದ್ದಿದ್ರೂ ಇರಬಹುದು. ಅಂತಹ ಅಖಂಡ ಬೆಂಬಲ ಬಿಜೆಪಿಗೆ ಇರಲೂಬಹುದು. ಆದರೆ ಸೂರತ್ ಮತದಾರರ ಮತದಾನದ ಹಕ್ಕನ್ನು ಕಿತ್ತುಕೊಂಡು ಜನತಂತ್ರ ಪ್ರಕ್ರಿಯೆಯ ಕತ್ತು ಹಿಸುಕಿರುವಂತಹ ಕೃತ್ಯ ಇದು. ಆರೋಗ್ಯಕರವಾದಂತಹ ಸಮಬಲ ಸ್ಪರ್ಧೆ ಜನತಂತ್ರದ ಜೀವಾಳ, ಅದನ್ನೇ ಇಲ್ಲವಾಗಿಸುವ ಈ ಪ್ರವೃತ್ತಿ ಹೀಗೆ ಮುಂದುವರಿತಾ ಹೋಯಿತು ಅಂತಂದರೆ ಮುಕ್ತ ಮತ್ತು ನ್ಯಾಯಯುತವಾದಂತಹ ಚುನಾವಣೆಗಳಿಗೆ ಎಳ್ಳು ನೀರನ್ನು ಬಿಡಬೇಕಾಗುತ್ತೆ ಅನ್ನೋದನ್ನು ನಾವು ಮರಿಬಾರದು. ಸೂರತ್ನ ಕಾಂಗ್ರೆಸ್ನ ಅಭ್ಯರ್ಥಿ ನೀಲೇಶ್ ಕುಂಬಾನಿಯವರ ನಾಮಪತ್ರವನ್ನು ಕೂಡ ತಿರಸ್ಕರಿಸಲಾಗಿತ್ತು. ಕುಂಬಾನಿಯವರ ನಾಮಪತ್ರವನ್ನು ಅನುಮೋದಿಸಿದ್ದವರ ಸಹಿಗಳನ್ನು ಫೋರ್ಜರಿ ಮಾಡಲಾಗಿದೆ ಅನ್ನುವಂತಹ ಕಾರಣವನ್ನು ಇಟ್ಕೊಂಡು ಆ ನಾಮಪತ್ರವನ್ನು ತಿರಸ್ಕಾರ ಮಾಡಲಾಗಿತ್ತು. ಹೀಗೆ ಕುಂಬಾನಿಯವರ ನಾಮಪತ್ರ ತಿರಸ್ಕೃತವಾದಂತಹ ಸಂದರ್ಭದಲ್ಲಿ ಆ ಪಕ್ಷದಲ್ಲಿ ಅವರ ಬದಲಾಗಿ ಇರಲಿ ಅಂತ ಹೇಳಿ ಮತ್ತೊಬ್ಬರನ್ನು ತೀರ್ಮಾನಿಸಿ ಕಾಂಗ್ರೆಸ್ನ ಇನ್ನೊಬ್ಬರು ಅಭ್ಯರ್ಥಿಯಾಗಿ ಸುರೇಶ್ ಪಡ್ಸಾಲ ಅವರ ನಾಮಪತ್ರವನ್ನು ಕೂಡ ಸಲ್ಲಿಸಲಾಗಿತ್ತು. ಆದರೆ ಅವರ ನಾಮಪತ್ರವನ್ನು ಕೂಡ ತಿರಸ್ಕರಿಸಿ ಕಣದಿಂದ ಹೊರಹಾಕಲಾಗಿದೆ. ಈತನ ನಾಮಪತ್ರದ ಅನುಮೋದಕರಲ್ಲಿ ಒಬ್ಬ ತನ್ನ ಸಹಿಯನ್ನು ಫೋರ್ಜರಿ ಮಾಡಲಾಗಿದೆ ಅಂತ ಆರೋಪವನ್ನು ಮಾಡ್ತಾನೆ. ಹಾಗಾಗಿ ನಾಮಪತ್ರವನ್ನು ತಿರಸ್ಕಾರ ಮಾಡಲಾಗಿದೆ. ಇನ್ನು ಚುನಾವಣಾ ಕಣದಲ್ಲಿ ಉಳಿದಿದ್ದಂತಹ BSP ಅಭ್ಯರ್ಥಿ ಮತ್ತು ಉಳಿದ 8 ಪಕ್ಷೇತರ ಅಭ್ಯರ್ಥಿಗಳು ತಮ್ಮ ನಾಮಪತ್ರಗಳನ್ನು ವಾಪಸ್ ಪಡೆದುಕೊಳ್ಳುವಂತಹ ಘಟನೆಗಳು ಕೂಡ ನಡೆಯುತ್ತೆ. ನಾಮಪತ್ರ ತಿರಸ್ಕೃತಗೊಂಡಂತಹ ಕಾಂಗ್ರೆಸ್ ಅಭ್ಯರ್ಥಿ ಕುಂಬಾನಿಯವರು ಸ್ವಾಭಾವಿಕವಾಗಿ ಪ್ರತಿಭಟಿಸಬೇಕಾಗಿತ್ತು, ವಿರೋಧವನ್ನು ವ್ಯಕ್ತಪಡಿಸಬೇಕಾಗಿತ್ತು. ಆದರೆ ಆತ ಆ ರೀತಿ ಮಾಡೋದಿಲ್ಲ, ಬದಲಾಗಿ ಸಿನಿಮೀಯ ರೀತಿಯಲ್ಲಿ ಕಾಣೆಯಾಗ್ತಾರೆ. ಇದು ಮತ್ತಷ್ಟು ವಿಚಿತ್ರವಾದಂತಹ ವಿದ್ಯಮಾನವಾಗಿ ಕಾಣುತ್ತೆ. ಹಾಗೆ ಕಾಣೆಯಾದಂತಹ ಕುಂಬಾನಿಯವರು ಮರುದಿನ ಸ್ವತಃ ಸೂರತ್ನ ಕ್ರೈಂ ಬ್ರಾಂಚ್ನ ಪೊಲೀಸರ ಮುಂದೆ ಸ್ವತಃ ಹಾಜರಾಗ್ತಾನೆ, ತನ್ನನ್ನು ಯಾರೂ ಕಿಡ್ನಾಪ್ ಮಾಡಿರಲಿಲ್ಲ ಅಂತ ಹೇಳಿಕೆಯನ್ನು ನೀಡ್ತಾನೆ. ಇನ್ನು ಕುಂಬಾನಿಯ ನಾಮಪತ್ರವನ್ನು ಅನುಮೋದಿಸಿದ್ದಂತಹ ಅನುಮೋದಕರು ಆತನ ಹತ್ತಿರದ ಸಂಬಂಧಿಕರು ಮತ್ತು ಆತನ ವ್ಯಾಪಾರ ವ್ಯವಹಾರದ ಪಾಲುದಾರರು ಕೂಡ ಆಗಿದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈ ಇಬ್ಬರು ಕಾಂಗ್ರೆಸ್ ಅಭ್ಯರ್ಥಿಗಳ ನಾಮಪತ್ರಗಳ ಮೇಲಿನ ಸಹಿಗಳು ನಮ್ಮದಲ್ಲ ಅಂತೇಳಿ ಅನುಮೋದಕರು ಪ್ರಮಾಣ ಪತ್ರವನ್ನು ಸಲ್ಲಿಸ್ತಾರೆ. ಈ ಪ್ರಮಾಣ ಪತ್ರಗಳನ್ನು ಪ್ರಮಾಣೀಕರಿಸಿದಾತ ಅಂದರೆ ಅಟೆಸ್ಟ್ ಮಾಡುವಂಥ ಅಟೆಸ್ಟರ್ ಅವರು ಸೂರತ್ ನಗರ BJPಯ ಕಾನೂನು ಕೋಶದ ಸದಸ್ಯನಾಗಿರ್ತಾನೆ. ಆತನ ಹೆಸರು ಕಿರಣ್ ಗೋಗಾಡಿ. ಇದೆಲ್ಲ ನಡೀತಾ ಇರುವಾಗಲೇ ಕಾಂಗ್ರೆಸ್ ಅಭ್ಯರ್ಥಿಗಳಿಬ್ಬರ ನಾಮಪತ್ರಗಳ ಅನುಮೋದಕರ ಸಹಿಗಳನ್ನು ಫೋರ್ಜರಿ ಮಾಡಲಾಗಿದೆ ಅಂತ BJP ತಕರಾರನ್ನು ತೆಗೆಯುತ್ತೆ. ಈ ತಕರಾರನ್ನು ಜಿಲ್ಲಾಧಿಕಾರಿ ಮತ್ತು ಚುನಾವಣಾಧಿಕಾರಿ ಸೌರಭ್ ಪರ್ದಿ ಎತ್ತಿ ಹಿಡಿತಾರೆ. ಹೀಗೆ ನಾಮಪತ್ರವನ್ನು ವಾಪಸ್ ಪಡೆದಂತಹ ಇತರೆ 8 ಪಕ್ಷೇತರ ಅಭ್ಯರ್ಥಿಗಳ ಪೈಕಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಪಾರ್ಟಿಯ ಅಭ್ಯರ್ಥಿ ಅಬ್ದುಲ್ ಹಮೀದ್ ಖಾನ್ ಕೂಡ ಒಬ್ಬರು. ಅದಕ್ಕೆ ಅವರು ಕಾರಣವನ್ನು ಕೂಡ ಕೊಡ್ತಾರೆ. ಗುಜರಾತ್ BJP ಅಧ್ಯಕ್ಷ CR ಪಾಟೀಲ್ ಸೂಚನೆಯ ಮೇರೆಗೆ ನಾನು ನಾಮಪತ್ರವನ್ನು ಸಲ್ಲಿಸಿದೆ, ಈಗ ಅವರದ್ದೇ ಸೂಚನೆಯ ಮೇರೆಗೆ ನಾನು ನಾಮಪತ್ರವನ್ನು ವಾಪಸ್ ಪಡಿತಾ ಇದ್ದೀನಿ ಅಂತ ಹೇಳ್ತಾರೆ ಒಂದು ಇಂಗ್ಲಿಷ್ ಪತ್ರಿಕೆಗೆ ವರದಿಯನ್ನು ನೀಡುವಾಗ. ವೀಕ್ಷಕರೇ,
ಈ ಎಲ್ಲ ಬೆಳವಣಿಗೆಗಳನ್ನು ನಾವು ಗಮನಿಸಿದಾಗ ನೋಡಿದಾಗ ಇದೆಲ್ಲ ಪೂರ್ವ ನಿಯೋಜಿತವಾದಂತಹ ಸಂಚಿರಬಹುದು ಅಂತ ಅನ್ಸಲ್ವಾ? 6 ಮಂದಿ ಪಕ್ಷೇತರರು ಒಮ್ಮೆಗೆ ಯಾಕೆ ಚುನಾವಣಾ ಕಣವನ್ನು ಖಾಲಿ ಮಾಡಬೇಕು, ಯಾಕೆ ನಾಮಪತ್ರವನ್ನು ಅವರೆಲ್ಲ ವಾಪಸ್ ತೆಗೆದುಕೊಳ್ಬೇಕು, BJP ಅಭ್ಯರ್ಥಿಯ ಅವಿರೋಧ ಆಯ್ಕೆಗೆ ಸಹಾಯ ಆಗಲಿ ಅಂತಾನೆ ಹಾಗೆ ಮಾಡಿದ್ರು ಅಂತಲ್ವೇ? ಇನ್ನು ಇದನ್ನು ಕೆದಕ್ತಾ ಹೋದರೆ ಇಂಥದ್ದೇ ಘಟನೆಗಳು ಸಿಗ್ತಾ ಹೋಗ್ತವೆ ನಮಗೆ. 2016ರಲ್ಲಿಯೂ ಕೂಡ ಇಂತಹದ್ದೇ ಘಟನೆ ನಡೆದಿತ್ತು. ಜೀ ಮಾಧ್ಯಮ ಸಮೂಹಗಳ ಮಾಲೀಕ ಸುಭಾಷ್ ಚಂದ್ರ BJP ಬೆಂಬಲಿತ ಪಕ್ಷೇತರ ಅಭ್ಯರ್ಥಿಯಾಗಿ ಹರಿಯಾಣ ವಿಧಾನಸಭೆಯಿಂದ ರಾಜ್ಯಸಭಾ ಚುನಾವಣೆಯ ಕಣಕ್ಕೆ ಇಳಿದಿರ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದ ವಿಧಾನಸಭಾ ಸದಸ್ಯರ ಮತಗಳನ್ನು ತಿರಸ್ಕರಿಸಿ ಸುಭಾಷ್ ಚಂದ್ರ ಅವರನ್ನು ವಿಜೇತ ಅಂತ ಹೇಳಿ ಘೋಷಿಸಲಾಗತ್ತೆ. ಕಾಂಗ್ರೆಸ್ನ ಶಾಸಕರು ಮತಪತ್ರಗಳಲ್ಲಿ ಭಿನ್ನ ಬಗೆಯ ಶಾಯಿಯನ್ನು ಅಂದರೆ ಇಂಕನ್ನು ಬಳಸಿದ್ರು ಅನ್ನುವಂತಹ ಕಾರಣವನ್ನು ಕೊಟ್ಟು ಆ ಮತಗಳನ್ನು ತಿರಸ್ಕರಿಸಲಾಗಿದೆ ಅನ್ನುವಂತಹ ಸಮಜಾಯಿಷಿಯನ್ನು ಕೊಡಲಾಗತ್ತೆ. ಕಾಂಗ್ರೆಸ್ ನ್ಯಾಯಾಲಯದಲ್ಲಿ ಈ ಬಗ್ಗೆ ದಾವೆಯನ್ನು ಹೂಡುತ್ತೆ, ಕಟಕಟೆಗೆ ಹತ್ತತ್ತೆ, ಆದರೂ ಕೂಡ ಏನು ಪ್ರಯೋಜನ ಆಗೋದಿಲ್ಲ. ಇನ್ನು ಈ 2024ರ ಲೋಕಸಭಾ ಚುನಾವಣೆ ನಡೀತಾ ಇರುವಂತಹ ಈ ಸಂದರ್ಭದಲ್ಲೇ ಅರುಣಾಚಲ ಪ್ರದೇಶ ವಿಧಾನಸಭೆಗೂ ಕೂಡ ಚುನಾವಣೆ ನಡೆದಿದೆ. ಈ ಚುನಾವಣೆಯ 10 ಮಂದಿ BJP ಅಭ್ಯರ್ಥಿಗಳು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಘೋಷಿಸಲಾಗಿದೆ. ಇದೇ ರೀತಿ ಮಧ್ಯಪ್ರದೇಶದ ಖಜುರಾಹೋ ಕೂಡ ಸೂರತ್ನ ದಾರಿಯನ್ನು ಹಿಡಿದಿದೆ. ಸಮಾಜವಾದಿ ಪಾರ್ಟಿಯ ಮೀರಾ ಯಾದವ್ ಅವರ ನಾಮಪತ್ರ ತಿರಸ್ಕೃತಗೊಂಡಿದೆ. ನಾಮಪತ್ರವನ್ನು ಅತ್ಯಂತ ಕ್ಷುಲ್ಲಕ ಕಾರಣವನ್ನು ನೀಡಿ ತಿರಸ್ಕರಿಸಲಾಗಿದೆ ಅನ್ನುವಂಥದ್ದು ಅಲ್ಲಿನ ಪ್ರತಿಪಕ್ಷಗಳ ಆರೋಪ. ಹೀಗಾಗಿ BJPಯ VD ಶರ್ಮಾ ಪಾಲಿಗೆ ಕಣ ಖಾಲಿಯಾದಂತೆಯೇ ಲೆಕ್ಕ. ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ನ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಬೆಂಬಲಿಸಿದೆ. ಆದರೂ ಕೂಡ ಈ ಪಕ್ಷದ ಅಭ್ಯರ್ಥಿ RB ಪ್ರಜಾಪತಿ ಸ್ಪರ್ಧೆ ಒಡ್ಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಈ ಕ್ಷೇತ್ರದ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳು ಕೂಡ BJPಯ ಬುಟ್ಟಿಯಲ್ಲಿವೆ. ಸೂರತ್ ಎಂಬ ಹಿಂದಿ ಮೂಲದ ಪದದ ಅರ್ಥ ಮುಖ, ಆದರೆ ಭಾರತದ ಜನತಂತ್ರದ ಮುಖ ಅಥವಾ ಚಹರೆ ಗುಜರಾತಿನ ಸೂರತ್ ಆಗಿ ಹೋಗುವುದು ಅದೆಂತಹ ದುರಂತ. ದೇಶದ ಸಂವಿಧಾನ ಪ್ರತಿಪಕ್ಷಕ್ಕೆ ಎತ್ತರದ ಸ್ಥಾನಮಾನವನ್ನು ಕಲ್ಪಿಸಿದೆ. ಪ್ರತಿಪಕ್ಷಗಳಿಲ್ಲದಂತಹ ಜನತಂತ್ರ ಪರಿಪೂರ್ಣ ಅಲ್ಲ, ಅದು ಅಪೂರ್ಣ ಅಂತ ಹೇಳಿದೆ. ಆದರೆ ಮೋದಿ ಶಾ ಅವರ ನೇತೃತ್ವದ BJPಯು ಕೇವಲ ಕಾಂಗ್ರೆಸ್ ಮುಕ್ತ ಭಾರತವನ್ನಲ್ಲ, ಪ್ರತಿಪಕ್ಷ ಮುಕ್ತ ಭಾರತವನ್ನು ಬಯಸ್ತಾ ಇದೆ ಅನ್ನುವಂಥದ್ದು ನಿಚ್ಚಳವಾಗಿದೆ. ಚುನಾವಣಾ ಆಯೋಗ ಇದೆಲ್ಲವನ್ನು ಗಂಭೀರವಾಗಿ ಗಮನಿಸಬೇಕು, ಇಂತಹ ವಿಕೃತಿ ವಿರೂಪಗಳನ್ನು ತಡೆಯಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.